ಫಿಕ್ಸ್ ಅಂದ್ರದಲ್ಲಿ ಆಗ್ತದೆ ಅಂತ ಒಂದು ಇದೆ ಇಲ್ಲ, ಅವೆಲ್ಲ ಅವೆಲ್ಲ ಸುಮ್ಮನೆ ಹೂವ ಪೂವಗಳು, ಇನ್ನೂ ಕೂಡ ತೀರ್ಮಾನ ಆಗಿಲ್ಲ. ಅದ್ರ ಬಗ್ಗೆ ಇನ್ನೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ, ಸರ್ಕಾರದ ಮಟ್ಟದಲ್ಲಿ ಪರಿಶೀಲನೆ ಆಗಬೇಕು. ನಾವು ಹೇಳಿದ ಕಡೆ ಮಾಡೋದು ಬಸ್ ಸ್ಟ್ಯಾಂಡ್ ಅಲ್ಲ, ಅದು ವಿಮಾನ ನಿಲ್ದಾಣ. ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಅನುಮತಿ ಬೇಕು, ಮತ್ತೆ ಏರ್ಫೋರ್ಸ್ ನವರು ಅನುಮತಿ ಬೇಕು, ಅವೆಲ್ಲವನ್ನ ತೆಗೆದುಕೊಂಡು ತೀರ್ಮಾನ. ಆದ್ರೂ ಕೂಡ ಸ್ಥಳೀಯ ಶಾಸಕರಾಗಿದ್ರೆ ಸರ್, ನಿಮ್ ಗಮನಕ್ಕೆ ಬಂದಿದೆ ಸರ್ ವಿಚಾರವಾಗಿ? ಚರ್ಚೆಗಳು ನಡೀತಾ ಇದಾವೆ ಅಷ್ಟೇ, ನಮ್ ಗಮನ ನಮ್ಮ ಕರೆದು ಯಾವತ್ತು ಕೂಡ ಮೀಟಿಂಗ್ಗಳಾಗಿ ಮಾಡಿಲ್ಲ. ಇದು ವಿಚಾರ ಹೇಳಲಿಲ್ವಾ? ಅದೆಲ್ಲ ಸಾಧಕ ಬಾಧಕ ಚರ್ಚೆ ಎಲ್ಲ ನಡೀತಾ ಇದೆ, ಎಲ್ಲಿ ಮಾಡಬೇಕು ಅದು ವೈಜ್ಞಾನಿಕವಾಗಿ ಕೂಡ ಅನುಕೂಲ ಆಗ್ಬೇಕಲ್ಲ. ಅದು ಸುಮ್ಮನೆ ನಾವೇಳುವ ಬಸ್ ಸ್ಟ್ಯಾಂಡ್ ಕಟ್ಟದ ಕಟ್ಟಕ್ಕಾಗಲ್ಲ. ನಿಮ್ಮ ಒಪ್ಪಿಗೆ ಸರ್ ಮಾಗಡಿ ತಾಲೂಕಿನ ಗುರುತಿಸಿದ್ರೆ? ನಾವು ಬೇಡ ಅಂತ ನನ್ನ ತೀರ್ಮಾನ, ಮಾಗಡಿ ತಾಲೂಕಿನಲ್ಲಿ ಬೇಡ ಅಂತ. ಯಾಕಂದ್ರೆ ದೇವನಹಳ್ಳಿನಲ್ಲಿ ನಾವು ಈಗಾಗಲೇ ನೋಡ್ತಾ ಇದ್ದೀವಿ, ದೇವನಹಳ್ಳಿನಲ್ಲಿ ನಮ್ಮ ರೈತರುಗಳು ಯಾವ ಪರಿಪಾಟಲನ್ನ ಕೊಡ್ತಾವ್ರೆ, ವಿಮಾನ ನಿಲ್ದಾಣಕ್ಕೆ ಕೊಟ್ಬಿಟ್ಟು ಎಲ್ಲರೂ ಕೂಡ ಅಲ್ಲಿ ಗೇಟ್ ಕೀಪರ್ ಆಗಿ ಕೆಲಸ ಮಾಡ್ತಾವ್ರೆ. ಅಂತ ದುಸ್ಥಿತಿ ನಮ್ಮ ತಾಲೂಕು ಬರೋದು ಬೇಡ. ದಯಮಾಡಿ ನಮ್ಗೆ ಏನು ವಿಮಾನ ನಿಲ್ದಾಣ, ನಮ್ಗೆ ಇಲ್ಲಿಂದ ನಾವು ಹೋಗಿ ಹತ್ಕೋತೀವಿ ದೇವನಹಳ್ಳಿಗೆ ಹೋಗಿ, ತೊಂದರೆ ಇಲ್ಲ. ಅವ್ರು ತುಮಕೂರಲ್ಲಿ ಮಾಡಲಿ ಹತ್ಕೋತೀವಿ, ಆರೋಳಿನ ಮಾಡಲಿ ಹತ್ಕೋತೀವಿ, ಏನು ತೊಂದರೆ ಇಲ್ಲ. ನಾವ್ಯಾರು ಕೂಡ ಇಲ್ಲಿ ವಿಮಾನದಲ್ಲಿ ಓಡಾಡೋರು ಕಡಿಮೆನೆ, ನಾವೆಲ್ಲ ಬಸ್ಸಲ್ಲಿ ಕಾರಲ್ಲಿ ಓಡಾಡೋ ಜನ. ನಮ್ಗೆ ಅದರಿಂದ ವಿಮಾನ ನಿಲ್ದಾಣ ನಮ್ಮ ತಾಲೂಕಿನಲ್ಲಿ ಆಗ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ. ಮೆಟ್ರೋ ಬರಲಿ, ಮೆಟ್ರೋ ಬಗ್ಗೆ ಈಗಾಗಲೇ ಗಮನ ಹರಿಸಿದ್ದೀವಿ, ಈಗಾಗಲೇ ಉಪಮುಖ್ಯಮಂತ್ರಿಗಳು ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ತಾವರೆಕೆರೆವರೆಗೂ ಕೂಡ ಮೆಟ್ರೋ ಬರ್ತಾ ಇದೆ, ನಂತರ ಮಾಗಡಿಗೆ ಅದನ್ನು ತರತಕ್ಕಂಥ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.